2023 ಚುನಾವಣೆಗೆ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರದ ಗದ್ದುಗೆ ಏರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೂಡ ರಾಜ್ಯಾದ್ಯಂತ ನಿರಂತರವಾಗಿ ಪ್ರವಾಸವನ್ನು ಮಾಡ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಇಬ್ಬರೂ ಕೂಡ ಟೊಂಕ ಕಟ್ಟೆ ಪ್ರವಾಸವನ್ನು ಕೂಡ ಕೈಗೊಂಡಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಸೊ ಏನು ಹೇಳ್ತಾರೆ ಈ ನಿಜಕ್ಕೂ 2023 ಚುನಾವಣೆಗೆ ಜೆಡಿಎಸ್ ಪಾತ್ರ ಹೇಗಿರಲಿದೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಮತ್ತು ಜೆಡಿಎಸ್ ನಾಯಕರು ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ. ಅವರ ಹತ್ರ ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಕುಮಾರಸ್ವಾಮಿ ಅವರು, ಮೊದಲನೇದಾಗಿ ಈಗ ನೀವು ನಿರಂತರವಾಗಿ ಪ್ರವಾಸವನ್ನು ಮಾಡ್ತಾ ಇದ್ದೀವಿ, ನೋಡ್ತಾ ಇದೀವಿ, ಒಂದು ದಿವಸದಲ್ಲಿ ಎರಡೆರಡು ಜಿಲ್ಲೆಗಳಿಗೆ ಹೋಗ್ತಕ್ಕಂಥದ್ದು, ಮೂರ್ನಾಲ್ಕು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರವಾಸ ಮಾಡ್ತಿಲ್ಲ. ನಿಜಕ್ಕೂ 1-2-3 ಮಿಷನ್ ನಿಮಗೆ ಅಷ್ಟು ಸುಲಭ ಅನಿಸುತ್ತಾ ಈ ಮುಂದಿನ ಚುನಾವಣೆ? ಇಲ್ಲ, ಯಾವುದು ಕಷ್ಟಕರ ಅಂತಕ್ಕಂಥದ್ದನ್ನು ನಾವು ಆ ರೀತಿ ಭಾವನೆಯಿಂದ ಹೋದ್ರೆ ಗೆಲುವು ಕಾಣಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೆ ಅಸಾಧ್ಯ ಅಂತಕ್ಕಂಥದ್ದಿಲ್ಲ, ಅದು ನಮ್ಮ ಕೈನಲ್ಲೇ ಇದೆ. ನಮ್ಮ ದುಡಿಮೆ, ನಾವು ಮಾಡ್ತಕ್ಕಂಥ ನಿಷ್ಠೆ ಇದು ಇದ್ದಾಗ ಆ ಮಿಷನ್ 1-2-3 ಗುರಿಯನ್ನು ಇಟ್ಕೊಂಡೇನೆ ಹೊರಟಿದ್ದೇವೆ ನಾವು. ಭಾಳ ಜನಕ್ಕೆ ಜೆ ಡಿ ಎಸ್ ಮುಳುಗೇ ಹೋಯಿತು, ಜೆ ಡಿ ಎಸ್ ಇನ್ನು ಈ ರಾಜ್ಯದಲ್ಲಿ ಭವಿಷ್ಯ ಇಲ್ಲ ಅಂತಕ್ಕಂಥ ರೀತಿಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನು ಪ್ರಯತ್ನ ಪಡ್ತಾ ಇದ್ದಾರೆ. ಅವರೆಲ್ಲರಿಗೆ ಜನತಾ ಜಲಧಾರೆಯ ಕಾರ್ಯಕ್ರಮ ಏನು ಕಳೆದ 14 ಪ್ರಾರಂಭ ಮಾಡೋದು, ಇಲ್ಲಿಯವರೆಗೆ ಪ್ರತಿಯೊಂದು ನಮ್ಮ ಆ ಜನತಾ ಜಲಧಾರೆಯ ಕಲಶದ ವಾಹನಗಳು ಹೋದಾಗ ಅತ್ಯಂತ ಅಭೂತಪೂರ್ವವಾದಂಥ ಸ್ವಾಗತ ಕೊಟ್ಟಿದ್ದಾರೆ. ನಾನು ಹೋದಂಥ ಹಲವಾರು ಸಭೆಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದೇನಿದೆ. ಅಂತಿಮವಾಗಿ ಈ ಸಮಾರೋಪ ಸಮಾರಂಭ ಈ ನೆಲಮಂಗಲದ ಭಾಗದಲ್ಲಿ ಏನು ಮಾಡ್ತಾ ಇದ್ದೇವೆ, ಅದಕ್ಕೆ ಕಾರಣ ಬೆಂಗಳೂರಿನ ನಾಗರಿಕರು ನಮ್ಮ ಕಾರ್ಯಕ್ರಮದಿಂದ ಅವರಿಗೆ ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥ ಪರಿಸ್ಥಿತಿ ಪುನಃ ನಿರ್ಮಾಣ ಆಗಬಾರದು ಅನ್ನೋ ದೃಷ್ಟಿಯಿಂದಲೇ ಬೆಂಗಳೂರಿನ ಹೊರವಲಯದಲ್ಲಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಏನು ವಿಶೇಷ ಈ ಒಂದು ಸಮಾವೇಶದ್ದು? ಈ ಸಮಾರಂಭದ ವಿಶೇಷ, ಕನಿಷ್ಠ 4-5 ಲಕ್ಷ ಪಕ್ಷದ ಅಭಿಮಾನಿಗಳು, ಹಿತೈಷಿಗಳು, ಕಾರ್ಯಕರ್ತರು ಭಾಗವಹಿಸ್ತಕ್ಕಂಥ ಒಂದು ಸಮಾವೇಶ ಇದು. ಎಲ್ಲ ಪಕ್ಷಗಳಿಗೆ ಜೆ ಡಿ ಎಸ್ನ ಬಗ್ಗೆ ಲಘುವಾಗಿ ನಮ್ಮ ಬಗ್ಗೆ ಚರ್ಚೆ ಮಾಡಿದಂಥವರಿಗೆ ಒಂದು ಉತ್ತರವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಆ ಸಮಾರಂಭದಲ್ಲಿ ಭಾಗವಹಿಸಿ ಕೊಡ್ತಾ ಇರತಕ್ಕಂಥದ್ದು ಒಂದು ಹಂತ. ಅದ್ರ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಏನು ನಾವು ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಮ್ಮ ಧರ್ಮದಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಜಲವನ್ನು ನಾವು ಗಂಗಾ ಜಲವನ್ನು ಅದನ್ನು ಪವಿತ್ರವಾದಂಥ ಕಾರ್ಯಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ. ಇವತ್ತು ನಾಡಿನ ಜನತೆಯ ಬದುಕಿಗೆ 75 ವರ್ಷಗಳಲ್ಲಿ ರಾಷ್ಟ್ರೀಯ ಪಕ್ಷಗಳು ನಮ್ಮ ನದಿಯ ನೀರನ್ನು ಇವತ್ತು ಬಳಕೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಅವರ ಒಂದು ವಿಫಲತೆಗಳೇನಿದ್ದಾವೆ, ಅದರ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ ನಮ್ಮ ನದಿಯ ನೀರು, ನಮ್ಮ ಜೀವ ನದಿಗಳೇನಿದ್ದಾವೆ, ನಮ್ಮ ರೈತರ ಜೀವ ಉಳಿಸ್ತಕ್ಕಂಥ ನದಿಗಳ ನೀರನ್ನು ನಮ್ಮ ಪಕ್ಷಕ್ಕೆ 5 ವರ್ಷದ ಸರ್ಕಾರವನ್ನು ಸ್ವತಂತ್ರವಾಗಿ ಆಶೀರ್ವದಿಸಿ ಕೊಟ್ಟಂಥ ಸಂದರ್ಭದಲ್ಲಿ 5 ವರ್ಷದಲ್ಲಿ ಎಲ್ಲ ನದಿಯ ನೀರನ್ನು ಯಾವ ರೀತಿಯಲ್ಲಿ ರೈತರ ಹೊಲಕ್ಕೆ ಮತ್ತು ಪ್ರತಿ ಕುಟುಂಬಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅದು 1,00,000 ಕೋಟಿ ಖರ್ಚಾಗಲಿ ಕಾರ್ಯಕ್ರಮ ಕೊಡ್ತೀವಿ ಅಂತಕ್ಕಂಥ ಜನತೆ ಮುಂದೆ ತೆಗೆದುಕೊಂಡೇನು ಹೊರಟಿದ್ದೇವೆ. ಅದಕ್ಕೆ ಇನ್ನೂ ಏನು ನಮ್ಮ ಹೋಮ್ವರ್ಕ್ ಏನಿದೆ ಅದು ಎಲ್ಲ ಮಾಹಿತಿಗಳನ್ನು ಜನತೆ ಮುಂದೆ ಇಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ನಾಗರಿಕರಿಗೆ ಕುಡಿಯೋ ನೀರಿಗೆ ಹಾಹಾಕಾರ ಆಗ್ತದೆ. ಬೆಂಗಳೂರು ನಗರದ ನಾಗರಿಕರಿಗೂ ಸಹ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲವು ಯೋಜನೆಗಳನ್ನು ಹಾಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪಕ್ಷಗಳ ಮೇಲೆ ನೀವೇನಾದರೂ ಅವಲಂಬಿತ ಆದರೆ ಬೆಂಗಳೂರು ನಗರದಿಂದ ಖಾಲಿ ಮಾಡಿ ಗುಳೆ ಹೋಗಬೇಕಾದಂಥ ಪರಿಸ್ಥಿತಿಗೆ ನಿಮ್ಮನ್ನು ನೀವೇ ದುಡುಕಬೇಕಾಗ್ತದೆ ಅಂತಕ್ಕಂಥ ಸಂದೇಶವನ್ನು ಬೆಂಗಳೂರಿನ ನಾಗರಿಕರಿಗೂ ಕೊಡ್ತಕ್ಕಂಥದ್ದು ಮತ್ತು ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಣವನ್ನು ಯಾವ ರೀತಿ ಹೊಂದಿಸ್ತೀವಿ ಎಲ್ಲ ಮಾಹಿತಿಗಳನ್ನು ಜನತೆ ಮುಂದೆ ಇಡ್ತಾ ಇದ್ದೇವೆ. ಅದರ ಜೊತೆಗೆ ಅವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಉತ್ತರ ಪ್ರದೇಶದ ವಾರಣಾಸಿಯಿಂದಲೇ ಇಲ್ಲಿ ಗಂಗಾರತಿಯ ಕಾರ್ಯಕ್ರಮಕ್ಕೆ ಒಂದು 25 ಜನರ ಒಂದು ತಂಡ ಏನಿದೆ ಆ ಗಂಗಾರತಿ ಕಾರ್ಯಕ್ರಮ ಮಾಡೋರು ಅವ್ರನ್ನ ಇಲ್ಲಿ ಕರೆಸ್ತಾ ಇದ್ದೇವೆ. ನಾವು ಉತ್ತರ ಪ್ರದೇಶದಿಂದ ಗಂಗಾರತಿಯ ಕಾರ್ಯಕ್ರಮಕ್ಕೆ ಕರೆಸ್ತಾ ಇರೋದು ಇಲ್ಲಿ ಯಾವುದೇ ಅಶಾಂತಿಯ ವಾತಾವರಣವನ್ನು ಉತ್ತರ ಪ್ರದೇಶದ ರೀತಿ ಮಾಡಬೇಕು ಅಂತಕ್ಕಂಥ ಬಿ ಜೆ ಪಿ ನಾಯಕರು ಆ ಅಂಗಸಂಸ್ಥೆಗಳ ಅವರ ಸಂದೇಶ ಇದೆಯಲ್ಲ ಆ ಸಂದೇಶವನ್ನು ಕೊಡಲಿಕ್ಕಲ್ಲ, ಗಂಗಾರತಿ ಕಾರ್ಯಕ್ರಮದ ಮುಖಾಂತರ ನಾಡಿನಲ್ಲಿ ಸುಭದ್ರವಾದಂಥ ಸರ್ಕಾರದ ಮುಖಾಂತರ ಈ ನಾಡಿನ ಸಂಪೂರ್ಣ ನಮ್ಮ ಜೀವ ನದಿಯ ನೀರನ್ನು ಪ್ರತಿಯೊಂದು ಕುಟುಂಬಗಳು ಉಪಯೋಗ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥ ಒಂದು ಗಂಗೆಯ ಒಂದು ಪೂಜೆಯ ಕಾರ್ಯಕ್ರಮ. ಆ ಒಂದು ಗಂಗೆಯ ಪೂಜೆಯ ಕಾರ್ಯಕ್ರಮ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಶಾಶ್ವತವಾಗಿ ನಿರ್ಮಾಣ ಮಾಡ್ತಕ್ಕಂಥ ಸಂದೇಶ ಕೊಡಲಿಕ್ಕೆ ಇಲ್ಲಿ ಅವರು ಉತ್ತರ ಪ್ರದೇಶದ ಮಾಡಲು ಇನ್ಯಾವುದೋ ಮಾಡಲು ಹೇಳ್ತಾರಲ್ಲ ಗುಜರಾತ್ ಆ ರೀತಿಯ ಮಾಡಲಲ್ಲ, ನಮ್ಮದು
ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥದ್ದು. ನಮ್ಮ ಒಂದು ಪವಿತ್ರ ನದಿಯ ನೀರನ್ನು ಇವತ್ತು ಪೂಜಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇವತ್ತೇನು ಸಂಗ್ರಹ ಮಾಡಿರ್ತಕ್ಕಂಥ ಎಲ್ಲ ಜಲವನ್ನು ಮತ್ತೆ ಅದನ್ನೆಲ್ಲ ನಾವು ರೀಸೈಕ್ಲಿಂಗ್ ಮಾಡಿ, ಏಕೆಂದರೆ ಸ್ವಲ್ಪ ತಂದಂಥ ಸಂದರ್ಭದಲ್ಲಿ ಆ ಹೂವುಗಳು ಮಗದೊಂದು ಕಳಶದಲ್ಲಿ ಬಿದ್ದಿರತಕ್ಕಂಥದ್ದೇನಿದೆ, ಒಂದು ಮುಂದಿನ ಚುನಾವಣೆಯವರೆಗೆ ಪಕ್ಷದ ಕಚೇರಿನಲ್ಲಿ ಒಂದು ದೊಡ್ಡ ಕಳಶ ಸಿದ್ಧ ಆಗ್ತಿದೆ, ಆ ನೀರನ್ನೆಲ್ಲ ಅಲ್ಲಿಗೆ ಆವತ್ತು ನಾವು ತೆಗೆದುಕೊಂಡೋಗಿ ಪ್ರತಿನಿತ್ಯ ಮುಂದಿನ ಚುನಾವಣೆಯವರೆಗೆ ಧಾರ್ಮಿಕ ಒಂದು ಹಿನ್ನೆಲೆಯಲ್ಲಿ ಪೂಜಾ ಪುನಸ್ಕಾರಗಳು ಪ್ರತಿದಿನ ನಡೆಯತಕ್ಕಂಥ ಒಂದು ಕಾರ್ಯಕ್ರಮ ಇದೆ.